ಇವಾರ್ತಿಯ ಪ್ರಾಯೋಜಕರು ಈ ಪ್ರದೀಪ್ ಜುವೆಲರ್ಸ್, ಸರಾಫ್ ಬಜಾರ್, ಸಿಂಪಿ ಗಲಿ, ಶಿರ್ಸಿ. ಪರಿಶುದ್ಧತೆಯ ಪ್ರೀತಿಯ ಪ್ರತೀಕ. ಪ್ರತಿ ಖರೀದಿಯೊಂದಿಗೆ ಆಭರಣದ ಮೂರು ಸಹಿತ ಪರಿಶುದ್ಧತೆಯ ಪ್ರಮಾಣ ಪತ್ರ. ಸಿಂಗ್ ಪ್ಯೂರ್, ಸರಾಫ್ ಬಜಾರ್. ಪಾರದರ್ಶಕತೆಯ ವ್ಯವಹಾರ, ಗುಣಮಟ್ಟದೆಯ ಆಭರಣಕ್ಕಾಗಿ ಸಂಪರ್ಕಿಸಿ ಈ ಪ್ರದೀಪ್ ಜುವೆಲರ್ಸ್ ರವರ ಸರಾಫ್ ಬಜಾರ್, ಸಿಂಪಿ ಗಲಿ, ಶಿರ್ಸಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಆಭರಣ ಮಳಿಗೆ. ಮೊಬೈಲ್ ನಂಬರ್ 9483 6477. ಉಸ್ತುವಾರಿ ಸಚಿವರ ಬದಲಾವಣೆ ಬಗ್ಗೆ ಯಾರಲ್ಲೂ ಅಸಮಾಧಾನವಿಲ್ಲ. ಎಲ್ಲರೊಂದಿಗೆ ಚರ್ಚಿಸಿಯೇ ತೆಗೆದುಕೊಂಡ ನಿರ್ಧಾರ. ಅಸಮಾಧಾನದ ಕುರಿತು ಊಹಾಪೋಹಗಳಿಗೆ ತೆರೆ ಎಳೆದ ಸಿಎಂ ಬೊಮ್ಮಾಯಿ. ಉಸ್ತುವಾರಿಗಳನ್ನು ಬದಲಾಯಿಸಿದ್ದು ಚುನಾವಣಾ ತಂತ್ರಗಾರಿಕೆ. ಮುಖ್ಯಮಂತ್ರಿ ತವರು ಜಿಲ್ಲೆಯ ಹೊಣೆ ಹೊತ್ತಿರುವುದು ಸಂತಸದ ಸಂಗತಿ. ಉಸ್ತುವಾರಿ ಸಚಿವರ ದಿಢೀರ್ ಬದಲಾವಣೆ ಕುರಿತು ಹೆಬ್ಬಾರ್ ಪ್ರತಿಕ್ರಿಯೆ. ಜಿಲ್ಲೆಯಲ್ಲಿ ಪದೇ ಪದೇ ಸಂಭವಿಸ್ತಾ ಇದೆ ಗ್ಯಾಸ್ ಟ್ಯಾಂಕರ್ ಅಪಘಾತ. ಸ್ಥಳೀಯರ ಆತಂಕಕ್ಕೆ ಕಾರಣವಾಯಿತು ಗ್ಯಾಸ್ ಸೋರಿಕೆ. ತಕ್ಷಣವೇ ಎಚ್ಚೆತ್ತ ಅಗ್ನಿಶಾಮಕ ದಳ, ತಪ್ಪಿದ ಮಹಾ ದುರಂತ. ಇತಿಹಾಸ ಪ್ರಸಿದ್ಧ ಬನವಾಸಿ ದೇವಾಲಯದ ನೂತನ ರಥ ನಿರ್ಮಾಣಕ್ಕೆ ತಯಾರಿ. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಾಜಶೇಖರ್ ಕುಟುಂಬದಿಂದ 5 ಲಕ್ಷ ದೇಣಿಗೆ. ಶಿರಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಶಸ್ವಿ ಲೇಸರ್ ಚಿಕಿತ್ಸೆ. ಲೇಸರ್ ಮೂಲಕ ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟ್ ನೀಡಿದ ವೈದ್ಯರ ತಂಡ. ಖಾಸಗಿ ಆಸ್ಪತ್ರೆಗೆ ಸೀಮಿತವಾಗಿದ್ದ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಲಭ್ಯ. ಅರಣ್ಯ ಅತಿಕ್ರಮಣದಾರರ ಒಕ್ಕಲೆಬ್ಬಿಸುವಿಕೆಯಲ್ಲಿ ಪೊಲೀಸ್ ಇಲಾಖೆ ದುರ್ಬಳಕೆ ಆರೋಪ. ಎಸ್ಪಿ ಅವರೊಂದಿಗೆ ಚರ್ಚಿಸಲು ನಿರ್ಧರಿಸಿದ ಹೋರಾಟಗಾರರ ವೇದಿಕೆ. ಜಿಲ್ಲಾ ಉಸ್ತುವಾರಿ ಹೊಣೆಗಾರಿಕೆ ವಹಿಸಿರುವುದರಲ್ಲಿ ಯಾವ ಸಚಿವರುಗಳಿಗೂ ಅಸಮಾಧಾನವಿಲ್ಲ. ಯಾರೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಎಲ್ಲರ ಜೊತೆ ನಾನು ಮಾತನಾಡಿದ್ದೇನೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ನಮ್ಮದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಮಟ್ಟದಲ್ಲಿ ನೀತಿಯಡಿಯಲ್ಲಿ ಹೈಕಮಾಂಡ್ ಮತ್ತು ಎಲ್ಲರ ಜೊತೆ ಚರ್ಚಿಸಿ ಜಿಲ್ಲೆಗಳ ಉಸ್ತುವಾರಿ ಹೊಣೆಯನ್ನ ಸಚಿವರುಗಳಿಗೆ ವಹಿಸಲಾಗಿದೆ. ಇದು ತಮ್ಮ ನಿರ್ಧಾರವಲ್ಲ, ಎಲ್ಲವೂ ಹೈಕಮಾಂಡ್ ನಿರ್ಧಾರ ಎಂದು ದೆಹಲಿಯತ್ತ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಎಲ್ಲ ಸಚಿವರ ಬಳಿಯೂ ನಾನು ಮಾತನಾಡಿದ್ದೇನೆ. ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿದ್ದೇವೆ. ಸರ್ಕಾರದ ಪರವಾಗಿ ಸೂಕ್ತವಾಗಿ ಜನರ ಪರವಾಗಿ ಕೆಲಸ ಮಾಡಲು ಬದ್ಧರಾಗಿದ್ದೇವೆ. ಗೊಂದಲ ಅಸಮಾಧಾನ ಎಂಬ ಸುದ್ದಿಗಳೆಲ್ಲ ವಾಸ್ತವಕ್ಕೆ ದೂರ ಎಂದು ಬೆಂಗಳೂರಿನಲ್ಲಿ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಸುದ್ದಿಗಾರರ ಜೊತೆ ಮಾತನಾಡುತ್ತಾ ಹೇಳಿದರು. ಉಸ್ತುವಾರಿ ಸಚಿವರ ದಿಢೀರ್ ಬದಲಾವಣೆ ಮುಂಬರುವ ವಿಧಾನಸಭಾ ಚುನಾವಣೆಯ ಗಿಮಿಕ್ ಇರಬಹುದು ಎಂದು ಸಚಿವ ಶಿವರಾಮ ಹೆಬ್ಬಾರ್ ಹೇಳಿದರು. ಶಿರಸಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರ ಬದಲಾವಣೆ ಮಾಡಿ ಯಶಸ್ಸು ಪಡೆಯಲಾಗಿದೆ. ಅದೇ ಪ್ರಯೋಗವನ್ನ ರಾಜ್ಯದಲ್ಲೂ ಮಾಡಿರಬಹುದು ಎಂದು ಅವರು ಹೇಳಿದರು. ಪಡ್ಕೊಳ್ಳೋದಕ್ಕೆ ಚರ್ಚೆಗೇನು ಅವಕಾಶ ಬೇಕಿದೆ? ಎಲ್ಲ ಉಸ್ತುವಾರಿ ಸಚಿವ ಬದಲಾವಣೆ ಆಗಿದೆ. ವಿರೋಧಿ ಪಕ್ಷ ನಾಯಕ ಆಗಿಲ್ಲ, ಆಡಳಿತ ಪಕ್ಷದಲ್ಲಿ ನಾವೆಲ್ಲ ಸಚಿವ ಸಂಪುಟ ಸಭೆ ಎಲ್ಲರೂ ಜೊತೆ ಕೂತು ಚರ್ಚೆ ಮಾಡುತ್ತೀವಿ. ತಿಳುವಳಿಕೆ ಎಲ್ಲರಿಗೂ ಒಂದೇ ಸಲ ಬರೋದಕ್ಕೆ ಸಾಧ್ಯ ಇಲ್ಲ. ನಾನು ಹಾವೇರಿ ಹೊಸಬನೆ, ಇನ್ನು ಹಾವೇರಿ ಕೆಲಸ ಮಾಡುವಾಗ ಹಾವೇರಿಗೆ ಅನುಭವಿಗಳಿಂದ ಚರ್ಚೆ ಮಾಡಿ ಕೆಲಸ ಮಾಡಬೇಕಾಗತ್ತೆ. ಹಾಗೆ ಹಿರಿಯವಾದಂಥ ಪೂಜಾರಿ ಅವರು ನಮ್ಮ ಕಡೆ ಚರ್ಚೆ ಮಾಡ್ತಾರೆ. ಅವಶ್ಯಕತೆ ಇದ್ದಾಗ ತಪ್ಪಿದ್ದಕ್ಕೆ ನಾವು ಹೇಳ್ತೀವಿ, ಇಂಥದ್ದು ಹೀಗೆ ಮಾಡಿ ನೀವು ಅನುಕೂಲ ಆಗುತ್ತೆ ನನ್ನ ಜಿಲ್ಲೆ ದೊಟ್ಟಿಂದ ಅಂತೇಳಿ. ಒಟ್ಟಾಗ ನನ್ನ ಜಿಲ್ಲೆಗೆ ಅನಾಥ ಪ್ರಜ್ಞೆ ಕಾರ್ಯವನ್ನು ನೋಡ್ಕೊಳ್ಬೇಕಾಗಿ ನನ್ನ ಜವಾಬ್ದಾರಿ. ನನಗೆ ಮುಖ್ಯಮಂತ್ರಿ ತವರು ಜಿಲ್ಲೆ ಹಾವೇರಿ ಉಸ್ತುವಾರಿ ನೀಡಿರುವುದು ಸಂತೋಷದ ಸಂಗತಿ. ಅವರು ನನ್ನ ಮೇಲೆ ಇಟ್ಟ ನಂಬಿಕೆಯನ್ನ ಉಳಿಸಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಅಭಿನಂದನೆ ಹೇಳ್ತೇನೆ, ಇಟ್ಟಂತ ವಿಶ್ವಾಸವನ್ನು ಉಳಿಸ್ಕೊಳ್ತೇನೆ. ಮುಖ್ಯಮಂತ್ರಿಗಳು ತವರು ಜಿಲ್ಲೆ ಕೊಡುವಾಗ ಸಾಕಷ್ಟು ಸಾಮರ್ಥ್ಯ ಮಾಡಿ ಕೊಟ್ಟಿದ್ದಾರೆ. ಅವ್ರು ಯಾವ ಉದ್ದೇಶದಿಂದ ಕೊಟ್ಟಿದ್ದಾರೋ ಉದ್ದೇಶಕ್ಕೆ ಏನೋ ತೊಂದರೆ ಇಲ್ಲ ಅಂತ ಹೇಳ್ಕೊಳ್ತೇನೆ. ಆ ವಿಶ್ವಾಸ ಅನುಭವಿಸಿದೆ ನನ್ನ ಮುಖ್ಯಮಂತ್ರಿ. ಯಾವುದೇ ವ್ಯವಸ್ಥೆಗೆ ತಾನೇ ಅನಿವಾರ್ಯ ಅಂತ ಯಾವ ನನ್ನ ಬಗ್ಗೆ ಅಂತಲ್ಲ, ಇವನ ಬಗ್ಗೆ ಅಂತಲ್ಲ, ಇನ್ನೊಬ್ಬರ ಬಗ್ಗೆ ಎಲ್ಲವೂ ಇದ್ದಾಗೂ ಎಲ್ಲ ವ್ಯವಸ್ಥೆ ನಡೆದಿದೆ, ಎಲ್ಲ ಹೋದಾಗೂ ಎಲ್ಲ ವ್ಯವಸ್ಥೆ ನಡೆದು ದೇಶದಲ್ಲಿ ಯಾವುದು ನಿಂತಿಲ್ಲ. ನಾ ಇದ್ದ ಮಾತೃತ್ವಕ್ಕೆ ನಡೆಯುತ್ತೆ. ನಾ ಇಲ್ಲಿ ಹೋದಾಗ BJP ನಡೆದಿಲ್ವಾ? ಏನು ಬಂದ್ಮೇಲೆ ನಡೆದಿದ್ಯಾ? ಹಾ, ನಾವು ಬಂದ್ಮೇಲೂ ನಡೆದಿದೆ, ನಾವು ಇಲ್ಲೋದಾಗೂ ನಡೆದಿದೆ.
ನಡವಳಿಕೆ ಪ್ರಮಾಣ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಉಸ್ತುವಾರಿ ಮಾಡಿರುವುದು ಸಂತೋಷದ ಸಂಗತಿ. ಅವರು ಹಿರಿಯರು ಅಲ್ಲದೆ ಸಮರ್ಥರಿದ್ದಾರೆ, ಹಿಂದೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಜಿಲ್ಲೆ ಸಮಸ್ಯೆ ನಮ್ಮ ಜಿಲ್ಲೆಯ ಸಮಸ್ಯೆ ಬಹುತೇಕ ಒಂದೇ ಇದೆ, ಹೀಗಾಗಿ ಅವರೊಂದಿಗೆ ಸೇರಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಉಸ್ತುವಾರಿ ಬದಲಾವಣೆಯಿಂದ ನನಗೇನೂ ಬೇಸರ ಆಗಿಲ್ಲ ಎಂದ ಅವರು, ಜಿಲ್ಲೆ ಬದಲಾವಣೆ ಆದ ಮಾತ್ರಕ್ಕೆ ಇಲ್ಲಿ ಕೆಲಸ ಮಾಡಬಾರದು ಎಂದೇನೂ ಇಲ್ಲ, ಹಿಂದಿನ ಸಚಿವರಿಂದ ಮಾಹಿತಿಯನ್ನ ಪಡೆದು ಕೆಲಸ ಮಾಡುತ್ತೇನೆ ಎಂದರು. ವ್ಯವಸ್ಥೆಗಳನ್ನು ನಿಂತಾನೆ ಇಲ್ಲ, ಯಾವ ವ್ಯವಸ್ಥೆಗೂ ಯಾವಾಗಲೂ ಅನಿವಾರ್ಯ. ಸಮಯ ಬಂದಾಗ ಸಮಯಕ್ಕೆ ತಕ್ಕಂತೆ ಕುಳಿತಿರ್ತಕ್ಕಂಥವ್ರು ನಡೆದು ಎಲ್ಲದಕ್ಕೂ ನಾನೇ ಅನಿವಾರ್ಯ ಅಂತ ಅಂದ್ಕೋಬಾರ್ದು. ನಾನಿಂತ ಜವಾಬ್ದಾರಿ ಇತ್ತು, ನನ್ನ ಬೆಳೆಸಿ ಚುನಾವಣೆ ಗೆಲ್ಲಬೇಕಿತ್ತು. ಮುಂದೆ ಚುನಾವಣೆ ಬಂದಾಗ ಯಾವ ಎಲ್ಲಿ ಇರ್ತಾವೆ, ಏನು ಕೆಲಸ ಮಾಡ್ತಾವೆ. ಇನ್ನು ಶಿರಸಿ ಮಾರಿಕಾಂಬಾ ಜಾತ್ರೆ ದಿನಾಂಕವನ್ನ ಯಾಕೆ ತುರ್ತಾಗಿ ಘೋಷಣೆ ಮಾಡಿದ್ರು ಎಂದು ತಿಳಿದಿಲ್ಲ. ದೇವರ ಮತ್ತು ಧಾರ್ಮಿಕ ಕೆಲಸ ಮಾಡಬಹುದಿತ್ತು, ಆದರೆ ಜಾತ್ರೆ ಘೋಷಿಸುವ ಮೊದಲು ವಿಚಾರ ಮಾಡಬೇಕಿತ್ತು ಎಂದು ಅವರು ಹೇಳಿದರು. ಜಾತ್ರೆಯನ್ನ ಯಾವ ಸಂದರ್ಭದಲ್ಲಿ ಯಾಕಾಗಿ ತುರ್ತಾಗಿ ಘೋಷಣೆ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಫೋನ್ ಮಾಡಿದ್ದು ನಾನು ಅಧಿವೇಶನ ಸಮಯದಲ್ಲಿ ಬೆಂಗಳೂರಿನ ಟೆಂಡೆಲ್ಲೂರು ಇದ್ದೆ. ನಾನು ಫೋನ್ ಮಾಡಿದಾಗ ಹೇಳಿದ್ದೇನೆ ಬಹಳ ಎಚ್ಚರಿಕೆ ನಿರ್ಣಯ ತೆಗೆದುಕೊಳ್ಳಿ ಅಂತೇಳಿ. ನಾನು ಅದಕ್ಕೆ ಯಲ್ಲಪ್ಪ ಮತ್ತು ಮುರುಗೋಡದಲ್ಲೂ ಕೂಡ ಹೋದ ವರ್ಷ ಜಾತ್ರೆ ಆಗಬೇಕಿತ್ತು, ನಾನು ಎರಡೂ ಜಾತ್ರೆಯನ್ನು ಮುಂದಾಗಿ ಈ ರಿಸ್ಕನ್ನ ತೆಗೆದುಕೊಳ್ಳೋದಕ್ಕೆ ನಾನು ತಯಾರಿಲ್ಲ ಅಂತ ಎರಡು ಹೇಳಿದ್ದೆ. ಆಡಳಿತ ಕಮಿಟಿಯನ್ನು ಕರೆಸಿ ಸಭೆ ಮಾಡಿ ಒಂದು ವರ್ಷ ಜಾತ್ರೆ ಮುಂದೋದೇನು ಅಪಾಯ ಆಗುತ್ತೆ, ದೇವ್ರ ಕೆಲಸ ಏನೆಲ್ಲ ಮಾಡಬೇಕು ದೇವ್ರ ಕೆಲಸ ಮಾಡಿ, ಅದಿಂಥ ಸಂದರ್ಭದಲ್ಲಿ ಒಮ್ಮೆ ಹೊರ ಮಂಗಳವಾರ ತೆಗೆದ ಮೇಲೆ ಮತ್ತೆ ಜಾತ್ರೆ ಬಂದ್ ಮಾಡಬೇಕಾಗಲಿಲ್ಲ. ದೇಹಕ್ಕಿಂತ ಪೂಜೆ ನಮ್ಗೇನು ಮಾಡಲಿಕ್ಕೂ ಕಾರಣ ಅವಕಾಶ ಇದೆ ಧಾರ್ಮಿಕ ಇದರಲ್ಲಿ. ಹಾಗಾಗಿ ನಾನು ಹೇಳಿದ್ದೇನೆ, ಅದು ಯಾಕೋ ಆ ನಿರ್ಣಯ ತಗೊಂಡು ಗೊತ್ತಿಲ್ಲ. ನಿರ್ಣಯ ತೆಗೆದುಕೊಂಡು ಹೋಗಿ ಅದ್ರ ಬಗ್ಗೆ ನಿರ್ಣಯ ಇರ್ತಾರೆ ಯಾಕಾಗಬೇಕು. ಬನವಾಸಿ ಶ್ರೀ ಮಧುಕೇಶ್ವರ ದೇವಸ್ಥಾನದ ನೂತನ ಮಹಾಸಿಂಧನ ರಥದ ನಿರ್ಮಾಣಕ್ಕೆ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಾಜಶೇಖರ್ ಒಡೆಯರ್ ಮತ್ತು ಪುತ್ರ ವಿಶ್ವನಾಥ್ ರಾಜಶೇಖರ್ ಒಡೆಯರ್ ತಮ್ಮ ಕುಟುಂಬದ ವತಿಯಿಂದ 5,05,555 ರೂಪಾಯಿಗಳ ಚೆಕ್ಕನ್ನ ಬನವಾಸಿ ಶ್ರೀ ಮಧುಕೇಶ್ವರ ದೇವಸ್ಥಾನದ ನೂತನ ಮಹಾಸಿಂಧನ ರಥದ ನಿರ್ಮಾಣಕ್ಕೆ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಾಜಶೇಖರ್ ಒಡೆಯರ್ ಮತ್ತು ಪುತ್ರ ವಿಶ್ವನಾಥ್ ರಾಜಶೇಖರ್ ಒಡೆಯರ್ ತಮ್ಮ ಕುಟುಂಬದ ವತಿಯಿಂದ 5,05,555 ರೂಪಾಯಿಗಳ ಚೆಕ್ಕನ್ನ ದೇಣಿಗೆಯಾಗಿ ಶ್ರೀ ಮಹಾಸಿಂಧನ ರಥ ನಿರ್ಮಾಣ ಸಮಿತಿಗೆ ಸೋಮವಾರ ನೀಡಿದರು. ರಥದ ಹೊಸ ರಥಕ್ಕಾಗಿ ಈ ಮುಖ್ಯೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದಂಥ ರಾಜಶೇಖರ್ ಒಡೆಯರ್ರು 5,05,555 ರೂಪಾಯಿಯನ್ನು ರಥದ ಬಲಗಾಲಿಯ ಒಂದು ಖರ್ಚು ವೆಚ್ಚಕ್ಕಾಗಿ ನೀಡಿರುತ್ತಾರೆ. ಅವರಿಗೆ ಸದ್ಭಕ್ತರ ಪರವಾಗಿ, ಬನವಾಸಿ ನಾಡಿನ ಪರವಾಗಿ ಮತ್ತು ಈ ಎಲ್ಲ ಸಮಿತಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು. ಚೆಕ್ ಸ್ವೀಕರಿಸಿದ ಆರ್ಥಿಕ ಸಮಿತಿಯ ಅಧ್ಯಕ್ಷ ದ್ಯಾಮಣ್ಣ ದೊಡ್ಮನಿ ಮಾತನಾಡಿ, 413 ವರ್ಷಗಳ ಇತಿಹಾಸವಿರುವ ರಥ ಶಿಥಿಲಾವಸ್ಥೆಯಲ್ಲಿದ್ದು ನೂತನ ರಥ ನಿರ್ಮಿಸುವುದು ಅನಿವಾರ್ಯವಾಗಿರುವುದರಿಂದ ಸುಮಾರು 3 ಕೋಟಿ ವೆಚ್ಚದಲ್ಲಿ ಮಹಾರಥ ನಿರ್ಮಾಣವಾಗಲಿದೆ. ಈಗಾಗಲೇ ರಥ ನಿರ್ಮಾಣದ ಕಾರ್ಯ ಆರಂಭಗೊಂಡಿದೆ. ರಥ ನಿರ್ಮಾಣ ಕಾರ್ಯದಲ್ಲಿ ಭಕ್ತರಿಗೆ ಸೇವೆ ಸಲ್ಲಿಸಲು ಅನುಕೂಲವಾಗುವಂತೆ ಕೆಲವು ಪ್ರಾಯೋಜಕತ್ವವನ್ನು ಯೋಜಿಸಲಾಗಿದೆ. ಅದರಂತೆ ರಾಜಶೇಖರ್ ಒಡೆಯರ್ ಕುಟುಂಬಸ್ಥರು ಒಂದು ದೊಡ್ಡ ಗಾಲಿ ನಿರ್ಮಾಣದ ಅಂದಾಜು ವೆಚ್ಚ 5 ಲಕ್ಷ ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿದ್ದಾರೆ. ಅವರ ಕುಟುಂಬಕ್ಕೆ ಶ್ರೀ ಮಧುಕೇಶ್ವರ ಶುಭವನ್ನ ನೀಡಲಿ. ಜೊತೆಗೆ ಈ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಭಕ್ತರು ಶ್ರೀ ಮಹಾಸಿಂಧನ ರಥ ನಿರ್ಮಾಣ ಸಮಿತಿಯನ್ನ ಸಂಪರ್ಕಿಸಬಹುದು ಎಂದರು. ಈ ಸಂದರ್ಭದಲ್ಲಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರಾಜಶೇಖರ್ ಒಡೆಯರ್, ಕಾರ್ಯಾಧ್ಯಕ್ಷ ದಯಾನಂದ್ ಭಟ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಿರಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ಲೇಸರ್ ಚಿಕಿತ್ಸೆಯ ಸಹಾಯದಿಂದ ಮಹಿಳೆಯ ಕಿಡ್ನಿಯೊಳಗಿದ್ದ ಕಲ್ಲನ್ನು ಯಶಸ್ವಿಯಾಗಿ ಹೊರತೆಗೆಯಲಾಗಿದೆ. ಕೇವಲ ಖಾಸಗಿ ಆಸ್ಪತ್ರೆಗೆ ಸೀಮಿತವಾಗಿದ್ದ ಲೇಸರ್ ಚಿಕಿತ್ಸೆ ಈಗ ಶಿರಸಿ ಸರ್ಕಾರಿ ಆಸ್ಪತ್ರೆಯಲ್ಲೂ ವ್ಯವಸ್ಥಿತ ರೀತಿಯಲ್ಲಿ ಚಿಕಿತ್ಸೆ ನಡೆಸಿ ಯಶಸ್ವಿಯಾಗಿದ್ದಾರೆ. ಕಾರವಾರದ 53 ವರ್ಷದ ಮಹಿಳೆಯೊಬ್ಬರಿಗೆ ಕಿಡ್ನಿಯಲ್ಲಿ ಕಲ್ಲು ಬೆಳೆದಿತ್ತು. ಅವರು ಕಾರವಾರದಲ್ಲಿ ಡಾಕ್ಟರ್ ಗಜಾನನ್ ಭಟ್ ಅವರನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ.
ಮಂಗಳವಾರ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಗಜಾನನ್ ಭಟ್ ಲೇಸರ್ ಚಿಕಿತ್ಸೆಯ ಸಹಾಯದಿಂದ ಸತತ ಪ್ರಯತ್ನದ ಮೂಲಕ ಕಲ್ಲನ್ನು ಒಡೆದು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲ ಪ್ರಯೋಗದಲ್ಲಿ ಯಶಸ್ವಿ ಕಂಡ ವೈದ್ಯರು ಮುಂದಿನ ದಿನಗಳಲ್ಲಿ ಲೇಸರ್ ಚಿಕಿತ್ಸೆ ಮೂಲಕ ಕಿಡ್ನಿ ಸ್ಟೋನ್ ತೆಗೆಯಲು ಉತ್ಸುಕರಾಗಿದ್ದಾರೆ. ಒಂದೆಡೆ ಹೆದ್ದಾರಿ ಪಕ್ಕದಲ್ಲೇ ಉರುಳಿ ಬಿದ್ದಿರುವ ಗ್ಯಾಸ್ ಟ್ಯಾಂಕರ್, ಇನ್ನೊಂದೆಡೆ ಟ್ಯಾಂಕರ್ ಮೇಲೆ ನೀರು ಹಾಯಿಸುವ ಮೂಲಕ ಅನಾಹುತ ಸಂಭವಿಸದಂತೆ ಕ್ರಮ ಕೈಗೊಳ್ಳುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ, ಮತ್ತೊಂದೆಡೆ ಟ್ಯಾಂಕರ್ ಅಪಘಾತ ಸಂಭವಿಸಿರುವ ಪ್ರದೇಶದಲ್ಲಿ ಧ್ವನಿವರ್ಧಕದ ಮೂಲಕ ಜನರನ್ನು ಎಚ್ಚರಿಸುವ ಕೆಲಸ ಮಾಡುತ್ತಿರುವ ಸ್ಥಳೀಯ ಆಡಳಿತ. ಸಾರ್ವಜನಿಕ ಪ್ರಕಟಣೆ, ತಾಲೂಕಾ ಆಡಳಿತ ಕುಂಟಾ. ಆಡಳಿತದ ವತಿಯಿಂದ ಸಾರ್ವಜನಿಕ ಪ್ರಕಟಣೆ. ಕುಂಟಾದ ಹೊನ್ಮಾವಿನಲ್ಲಿ ಗ್ಯಾಸ್ ಟ್ಯಾಂಕರ್ ಒಂದು ಪಲ್ಟಿ ಬಿದ್ದ ಕಾರಣ ಟ್ಯಾಂಕರ್ನಿಂದ ಗ್ಯಾಸಿನ ಸೋರುವಿಕೆ ನಡೆಯುತ್ತಿರುವುದರಿಂದ ಯಾವತ್ತೂ ಸುತ್ತಮುತ್ತಲಿನ ಭಾಗದ ಜನರು ತಮ್ಮ ಮನೆಯಲ್ಲಿ ಅಡಿಗೆ ಮಾಡುವುದಾಗಲಿ, ದೇವರ ದೀಪ ಹಚ್ಚುವುದಾಗಲಿ, ಲೈಟರ್ ಬಳಸುವುದಾಗಲಿ, ಬೆಂಕಿಯಿಂದ ಯಾವುದೇ ಕಾರ್ಯಗಳನ್ನು ಮಾಡಬಾರದಾಗಿ ತಾಲೂಕಾಡಳಿತ ವತಿಯಿಂದ ವಿನಂತಿ. ಅದೇ ರೀತಿ ಈ ಒಂದು ಸುತ್ತಮುತ್ತಲಿನ ಭಾಗದ ಗ್ರಾಮಸ್ಥರಿಗೆ ಕುಮಟಾದ ಕೊಂಕಣ ಎಜುಕೇಶನ್ ಶಾಲೆಯಲ್ಲಿ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ. ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಗ್ಯಾಸ್ ಟ್ಯಾಂಕರ್ ಒಂದು ಉರುಳಿ ಬಿದ್ದಿದ್ದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಯಿತು. ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 66ರ ಹೊನ್ಮಾವ್ ಕ್ರಾಸ್ ಬಳಿ ಮಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಿದ್ದ ಗ್ಯಾಸ್ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು. ಪಟ್ಟಣಕ್ಕೆ ಹೊಂದಿಕೊಂಡೇ ಇರುವ ಜನವಸತಿ ಪ್ರದೇಶದ ಬಳಿ ಟ್ಯಾಂಕರ್ ಅಪಘಾತ ಸಂಭವಿಸಿದ್ದು ಬಿದ್ದ ರಭಸಕ್ಕೆ ಟ್ಯಾಂಕರ್ನಿಂದ ಅನಿಲ ಸೋರಿಕೆ ಉಂಟಾಗ್ತಾ ಇತ್ತು. ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಅನಿಲ ಸೋರಿಕೆಯಿಂದ ಯಾವುದೇ ಅನಾಹುತ ಉಂಟಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಟ್ಯಾಂಕರ್ ಮೇಲೆ ನೀರು ಸಿಂಪಡಣೆ ಪ್ರಾರಂಭಿಸಿದ್ರು. ಈ ವೇಳೆ ಟ್ಯಾಂಕರ್ನ ಪ್ರೆಷರ್ ಗೇಜ್ನಲ್ಲಿ ಅನಿಲ ಸೋರಿಕೆ ಕಂಡು ಬಂದಿದ್ದು ತಾತ್ಕಾಲಿಕವಾಗಿ ಅನಿಲ ಸೋರಿಕೆ ತಡೆಗಟ್ಟುವ ಕ್ರಮವನ್ನು ಕೈಗೊಳ್ಳುವ ಮೂಲಕ ಆಗಬಹುದಾದ ದೊಡ್ಡ ಅನಾಹುತವೊಂದನ್ನು ಅಗ್ನಿಶಾಮಕ ಸಿಬ್ಬಂದಿ ತಡೆಗಟ್ಟಿದ್ದಾರೆ. ಇನ್ನು ಅಪಘಾತದ ರಭಸಕ್ಕೆ ಟ್ಯಾಂಕರ್ನಲ್ಲಿ ಅನಿಲ ಸೋರಿಕೆ ಕಾಣಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸುತ್ತಮುತ್ತಲ ನಿವಾಸಿಗಳಿಗೆ ಯಾರೂ ಕೂಡ ಬೆಂಕಿ ತಗುಲುವಂತಹ ವಸ್ತುಗಳನ್ನು ಬಳಸದಂತೆ ಎಚ್ಚರಿಕೆ ವಹಿಸಿದ್ರು. ಸುಮಾರು 9 ಗಂಟೆ ಸುಮಾರು ಸಾರ್ವಜನಿಕರು ನಮ್ಮ ಕುಮಟಾ ಅಗ್ನಿಶಾಮಕ ಠಾಣೆಗೆ ಬಂದು ಕುಮಟಾದ ಹೊಣಬಾವ ಎಂಬಲ್ಲಿ ಅನಿಲ ಟ್ಯಾಂಕರ್ ಪಲ್ಟಿಯಾಗಿತ್ತು ಎಂದು ತಿಳಿಸ್ತಾರೆ. ತಕ್ಷಣ ನಮ್ಮ ಠಾಣೆಯ ಅಧಿಕಾರಿ ಸಿಬ್ಬಂದಿಯವರು ಜಲವಾನ ಸಮೇತ ದುರಂತ ಸ್ಥಳಕ್ಕೆ ಧಾವಿಸಿ ನೋಡಿದಾಗ ಪ್ರೆಷರ್ ಗೇಜಲ್ಲಿ ಸಣ್ಣ ಪ್ರಮಾಣದಲ್ಲಿ ಎಲ್ ಪಿ ಜಿ ಲೀಕೇಜ್ ಆಗ್ತಾ ಇರ್ತದೆ. ತಕ್ಷಣ MCLನ್ನು ಉಪಯೋಗ ಮಾಡಿಕೊಂಡು ಆ ಲೀಕೇಜನ್ನು ಬಂದ್ ಮಾಡಿರ್ತಾರೆ. ತದನಂತರ ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್ ಬಂದ ಮೇಲೆ ಆ ಪ್ರೆಷರ್ ಗೇಜನ್ನು ಚೇಂಜ್ ಮಾಡಿ ಕಂಪ್ಲೀಟ್ಲಿ ನಾವು ಲೀಕೇಜನ್ನು ಸ್ಟಾಪ್ ಮಾಡ್ತಾ ಇರ್ತೇವೆ. ಈಗಂತೂ ಯಾವುದೇ ರೀತಿ ಅಪಾಯ ಇಲ್ಲ. ಈಗ ಮಂಗಳೂರಿಂದನೂ ಒಂದು ಅವ್ರದ್ದು ಬೇರೆ ವಾಹನ ಬರ್ತದೆ, ಬಂದ ತಕ್ಷಣ ಅದನ್ನು ಶಿಫ್ಟ್ ಮಾಡಿ ನಾವು ಕಳಿಸ್ಬಿಡ್ತೇವೆ. ಸ್ಥಳೀಯ ಆಡಳಿತದ ವತಿಯಿಂದ ಆಟೋದಲ್ಲಿ ಧ್ವನಿವರ್ಧಕವನ್ನು ಬಳಸಿ ಪ್ರಚಾರವನ್ನು ಕೂಡ ಕೈಗೊಂಡಿದ್ದು ಸ್ಥಳೀಯ ನಿವಾಸಿಗಳನ್ನು ಸುರಕ್ಷಿತ ಸ್ಥಳದತ್ತ ಸ್ಥಳಾಂತರ ಮಾಡುವ ಕಾರ್ಯವನ್ನು ಕೂಡ ಕೈಗೊಳ್ಳಲಾಯಿತು. ಬಳಿಕ ತಾಂತ್ರಿಕ ತಂಡದವರು ಆಗಮಿಸಿ ಟ್ಯಾಂಕರ್ಗೆ ಅಳವಡಿಸಲಾಗಿದ್ದ ಪ್ರೆಷರ್ ಗೇಜನ್ನು ಬದಲಾಯಿಸಿದ್ದು ಮಂಗಳೂರಿನಿಂದ ಇನ್ನೊಂದು ಟ್ಯಾಂಕರ್ ಬಂದ ಬಳಿಕ ಗ್ಯಾಸ್ ವರ್ಗಾವಣೆ ಕಾರ್ಯ ನಡೆಯಲಿದೆ. ಇನ್ನು ಪದೇ ಪದೇ ಈ ರೀತಿ ಜನವಸತಿ ಪ್ರದೇಶದ ಬಳಿ ಟ್ಯಾಂಕರ್ ಅಪಘಾತ ಸಂಭವಿಸ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದ್ದು ಈ ಬಗ್ಗೆ ಸಂಬಂಧಪಟ್ಟವರು ಗಮನಹರಿಸಬೇಕು ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ಹೌದು, ನಮ್ಗೆ ಇಲ್ಲಿ ಭಾಳ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ದೇವಸ್ಥಾನ ಇದೆ, 100 ಮನೆಗಳಿವೆ. ಇಲ್ಲಿ ನೋಡಿ, ನಮಗೆ ಅಡುಗೆ ಮಾಡೋಕ್ಕಾಗೋದಿಲ್ಲ, ಬೆಂಕಿ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ವ್ಯವಸ್ಥೆ ಇಲ್ಲ ಸರ್. ಆದಷ್ಟು ಬೇಗ ನಮಗೆ
ಇಲ್ಲಿ ನಮಗೆ ರೋಡ್ ಕ್ಲಿಯರ್ ಮಾಡಿ ಇದನ್ನು ಸಮಸ್ಯೆ ಬಹಳ ಬೇಗ ಬಗೆಹರಿಸಿಕೊಡ್ಬೇಕಾಗಿ ನಾವು ವಿನಂತಿ ಇದೆ. ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವರೆಗೂ ಇಲ್ಲ ಸರ್, ಇವತ್ತು ಬೆಳಗಿನಿಂದ ದೇವ್ರವರೆಗೂ. ಆದಷ್ಟು ಬೇಗ ನಮಗೆ ಆದಷ್ಟು ಬೇಗ ಇಲ್ಲಿ ಪರಿಹಾರಿಸಿಕೊಡ್ಬೇಕಂತ ಕೇಳ್ಕೊಳ್ತೇವೆ ನಾವು ಪರಿಹಾರ. ಒಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಕುಮಟಾದಲ್ಲಿ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿದ್ದು ಇಡೀ ಪಟ್ಟಣದ ನಿವಾಸಿಗಳ ನಿದ್ದೆಗೆಡಿಸಿದ್ದು ಅದೃಷ್ಟವಶಾತ್ ಹೆಚ್ಚಿನ ಹಾನಿ ಉಂಟಾಗುವುದು ತಪ್ಪಿದಂತಾಗಿದೆ. ಆದರೆ ಪದೇ ಪದೇ ಈ ರೀತಿ ಗ್ಯಾಸ್ ಟ್ಯಾಂಕರ್ ಪಲ್ಟಿ ಆಗ್ತಾ ಇರೋದು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದು ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಅರಣ್ಯ ಇಲಾಖೆಯ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯಲ್ಲಿ ಪೊಲೀಸ್ ಇಲಾಖೆಗೆ ತಪ್ಪು ಮಾಹಿತಿ ನೀಡಿ ಪೊಲೀಸ್ ಇಲಾಖೆಯಿಂದ ಅರಣ್ಯವಾಸಿಗಳಿಗೆ ಉಂಟಾಗ್ತಾ ಇರುವ ಸಮಸ್ಯೆಗಳ ಕುರಿತು ಹೋರಾಟಗಾರರ ನಿಯೋಗದೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಜೊತೆಯಲ್ಲಿ ಚರ್ಚಿಸಲು ಅವಧಿ ನಿಗದಿಗೊಳಿಸುವಂತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಗ್ರಹಿಸಿದೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ನೇತೃತ್ವದಲ್ಲಿ ಮಂಗಳವಾರ ಶಿರಸಿ ಡಿವೈಎಸ್ಪಿ ರವಿ ನಾಯಕ್ ಅವರಿಗೆ ವೇದಿಕೆ ನಿಯೋಗ ಭೇಟಿಯಾಗಿ ಮನವಿ ನೀಡಿದರು. ಅವ್ರು ತೆಗೆಯುವುದನ್ನ ಕಾನೂನು ಬದ್ಧ ಇಲ್ಲವೋ ಅಂತ ತಮ್ಮ ಇಲಾಖೆಯಿಂದ ತಮ್ಮ ಸ್ಟೇಷನ್ ಯಾವುದೋ ಪರಿಶೀಲನೆ ಆಗ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ಇಂದ ಲೆಟರ್ ಬಂದಿದೆ ಹೇಳುವ ಕಾರಣಕ್ಕೆ ನೇರವಾಗಿ ನೀವು ಅವರಿಗೆ ರಕ್ಷಣೆ ಕೊಡ್ತೀರಿ. ಅವ್ರು ಅಲ್ಲಿ ಹೋಗಿ ಮಾಡ್ತಿರೋದು ಕಾನೂನು ಬಾಹಿರ ಕೆಲಸ. ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಅರಣ್ಯವಾಸಿಗಳ ಮೇಲೆ ಕಾನೂನುಬಾಹಿರವಾಗಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗುತ್ತಿದ್ದು ವಿಷಾದಕರ. ಅರಣ್ಯ ಸಿಬ್ಬಂದಿಗಳು ಕಾನೂನುಬಾಹಿರವಾಗಿ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಅರಣ್ಯ ಇಲಾಖೆಯು ತಪ್ಪು ಮಾಹಿತಿ ನೀಡಿ ಕಾನೂನು ದುರ್ಬಳಕೆ ಮಾಡಿಕೊಳ್ಳುವ ಮತ್ತು ಅರಣ್ಯವಾಸಿಗಳ ವಿರುದ್ಧ ಪೊಲೀಸ್ ಇಲಾಖೆಯಿಂದ ಅರಣ್ಯವಾಸಿಗಳ ಮೇಲೆ ಕಾನೂನು ಕ್ರಮ ಜರುಗುತ್ತಿರುವುದು ಮತ್ತು ಅರಣ್ಯವಾಸಿಗಳು ಅರಣ್ಯ ಸಿಬ್ಬಂದಿಗಳ ಮೇಲೆ ದಾಖಲಿಸಿದ ಕ್ರಿಮಿನಲ್ ಪ್ರಕರಣಕ್ಕೆ ಮಾನ್ಯತೆ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಅರಣ್ಯವಾಸಿ ಹೋರಾಟಗಾರರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠರೊಂದಿಗೆ ಚರ್ಚಿಸಲು ವೇದಿಕೆ ನಿರ್ಧರಿಸಿದೆ ಎಂದು ವೇದಿಕೆಯು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದೆ. ನಿಯೋಗದಲ್ಲಿ ಜಿಲ್ಲಾ ಸಂಚಾಲಕ ಉದಯ ನಾಯಕ್, ತಾಲೂಕಾಧ್ಯಕ್ಷ ಲಕ್ಷ್ಮಣ್ ಮಾಳಕನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.